ಪ್ರಿಯ ವೀಕ್ಷಕರೇ, ಈ ರಸ್ತೆನ ಒಮ್ಮೆ ನೋಡಿ. ಕೆಸರು ಗದ್ದೆಯಂತಾಗಿರೋ ಈ ರಸ್ತೆಯಲ್ಲಿನ ಗುಂಡಿಗಳಿಂದ ವಾಹನ ಸವಾರರು ವಾಹನ ಚಲಾಯಿಸಲು ಪರದಾಡುತ್ತಿದ್ದಾರೆ. ಈ ರಸ್ತೆ ಚಿಕ್ಕಬಳ್ಳಾಪುರದಿಂದ ಮುಸ್ಟೂರು ಗ್ರಾಮಕ್ಕೆ ಸಂಪರ್ಕಿಸುತ್ತದೆ. ಈ ಸಮಸ್ಯೆ ನಿನ್ನೆ ಮೊನ್ನೆಯದ್ದಲ್ಲ, ಹಲವು ವರ್ಷಗಳಿಂದಲೂ ಇದೇ ಪರಿಸ್ಥಿತಿ. ಅದೇನು ಇಲ್ಲಿನ ನಿವಾಸಿಗಳ ದುರಾದೃಷ್ಟವೋ ಅಥವಾ ಅಧಿಕಾರಿಗಳ ನಿರ್ಲಕ್ಷ್ಯವೋ ಗೊತ್ತಿಲ್ಲ. ಈ ರಸ್ತೆಗೆ ಡಾಂಬಾರು ಹಾಕಿದ 15 ದಿನಕ್ಕೆ ಕಿತ್ತು ಬರುತ್ತದೆ. ಯಾಕಂದ್ರೆ ಕಲ್ಲು ಜಲ್ಲಿ ತುಂಬಿದ ಟಿಪ್ಪರ್ಗಳು ಇಲ್ಲಿ ಎರ್ರಬಿರ್ರಿಯಾಗಿ ರಾತ್ರಿ ವೇಳೆ ಸಂಚರಿಸುತ್ತವೆ. ರಸ್ತೆ ಮಾತ್ರ ಇಲ್ಲಿ ಸರಿಯಿಲ್ಲ ಅಂತ ತಿಳ್ಕೋಬೇಡಿ, ಡ್ರೈನೇಜ್ ವ್ಯವಸ್ಥೆನೂ ಇಲ್ಲಿ ಸರಿಯಿಲ್ಲ. ಮಳೆ ಬಂದ್ರೆ ಸಾಕು, ಡ್ರೈನೇಜ್ ನೀರೆಲ್ಲ ರಸ್ತೆ ಮೇಲೆ ಹರಿಯುತ್ತದೆ. ಈ ರಸ್ತೆಯಲ್ಲಿ ವಾಹನ ಸವಾರರು ಮಾತ್ರವಲ್ಲದೆ ಹಿರಿಯರು, ಕಿರಿಯರು ಹಾಗೂ ನಿತ್ಯ ವಿದ್ಯಾರ್ಥಿಗಳು ಈ ಮಾರ್ಗವಾಗಿ ಸಂಚರಿಸುತ್ತಾರೆ. ರಸ್ತೆ ಅವ್ಯವಸ್ಥೆಯಿಂದ ಕೆಲ ವಾಹನ ಸವಾರರು ಬಿದ್ದು ಕೈಕಾಲು ಮುರಿದುಕೊಂಡ ನಿದರ್ಶನಗಳು ಇವೆ. ಇದೀಗ ರಸ್ತೆ ಸರಿಪಡಿಸಲೆಂದು ಕಳೆದ ಒಂದು ವಾರದಿಂದ ರಸ್ತೆಯೆಲ್ಲ ಅಗೆದು ಕಾಮಗಾರಿ ಪ್ರಾರಂಭ ಮಾಡಿದ್ದಾರೆ. ಇದೇ ಸಮಯಕ್ಕೆ ತುಂತುರು ಮಳೆ ಬೇರೆ ಶುರುವಾಗಿದೆ. ಇದರಿಂದ ರಸ್ತೆಯೆಲ್ಲ ಕೆಸರುಗದ್ದೆಯಂತಾಗಿ ಸಾರ್ವಜನಿಕರು ಸಂಚರಿಸಲು ಸಹ ಪರದಾಡುತ್ತಿದ್ದಾರೆ. ಮಕ್ಕಳನ್ನ ಶಾಲೆಗೆ ಕಳುಹಿಸಲು ಪೋಷಕರಂತೂ ಹೈರಾಣರಾಗುತ್ತಿದ್ದಾರೆ. ಇನ್ನು ಕಾಮಗಾರಿ ನಡೆಯುತ್ತಿರುವ ಪರಿ ನೋಡಿದ್ರೆ ಅದು ವಾರಕ್ಕೆ ಮುಗಿಯುತ್ತೋ ಅಥವಾ ತಿಂಗಳಿಗೆ ಮುಗಿಯುತ್ತೋ ದೇವರೇ ಬಲ್ಲ. ಇಷ್ಟೆಲ್ಲ ಸಮಸ್ಯೆಗಳನ್ನ ಎದುರಿಸುತ್ತಿದ್ದರೂ ಸಹ ಇಲ್ಲಿನ ಜನಪ್ರತಿನಿಧಿಗಳು ಚಳಿಗೆ ಬೆಚ್ಚನೆಯ ನಿದ್ರೆಗೆ ಜಾರಿದ್ದಾರೆ. ನನ್ನ ಹೆಸರು ಆನಂದ್ ಅಂತ ಸರ್. ಈ ರೋಡಿನ ಪರಿಸ್ಥಿತಿ ನೋಡಿ, ಓಡಾಡೋಕ್ಕೆ ಜಾಗ ಈ ಕ್ಲೀನಾಗಿಲ್ಲ, ಗಾಡಿಯಲ್ಲಿ ಬಿದ್ದರೆ ಏನೋ ಪರಿಸ್ಥಿತಿ ಇಲ್ಲಿ ಹಂಗಿದೆ ರೋಡು. ನೀವೇ ನೋಡಿ, ನೋಡಿದ್ರೆ ಗೊತ್ತಾಗುತ್ತಲ್ಲ. ಯಾವ ರೋಡ್ ಇದು? ಮುಸ್ಟೂರು ಮೇನ್ ರೋಡು. ಏನು ಹೇಳಕ್ ಬರ್ತೀರಿ ಸರ್? ಅಧಿಕಾರಿಗಳು ಬಂದು ಕ್ಲೀನ್ ಮಾಡಿಸಿ ಏನೋ ಒಂದು ಕ್ಲಿಯರ್ ಮಾಡಿದ್ರೆ ಸಾಕು ಸರ್. ಇನ್ನೇನು ಕೇಳ್ಕೊಂಡು ಸಮಸ್ಯೆ ಸಮಸ್ಯೆ ಓಡಾಡೋ ಸಮಸ್ಯೆ ನೀವೇ ನೋಡ್ತಿದ್ರಲ್ಲ ಸರ್. ಚರಂಡಿ ನೀರೆಲ್ಲ ರೋಡ್ ಬರ್ತಿದೆ, ಚರಂಡಿ ನೀರೆಲ್ಲ ರೋಡ್ಗಿದೆ, ಓಡಾಡೋಕ್ಕೆ ತುಂಬ ತೊಂದರೆ ಆಗ್ತಿದೆ. ನೈಟಲ್ಲಿ ಏನೋ ಮುತ್ಕೋರು ಅಂತ ಬಂದರೆ ಹೋಗೋಕ್ಕೆ ಆಗಲ್ಲ, ಜಾಸ್ತಿ ಹದಗೆಟ್ಟು ಹೋಗಿದೆ ಸರ್ ರೋಡ್ ಮಾತ್ರ. ಅಧಿಕಾರಿಗಳು ಗಮನಾರಿಸ್ಬೇಕು ಸರ್ ಇದನ್ನ, ಗಮನಾರಿಸ್ ಸರ್ ಮಾಡಿದ್ರೆ ಸಾಕಷ್ಟೇ, ಇನ್ನೇನು ಬೇಡ್ಕೊಳಲ್ಲ. ಓಕೆ ಸರ್, ಥ್ಯಾಂಕ್ ಯು. ನಾಗರಾಜು ಅಂತ. ಚಿಕ್ಕಬಳ್ಳಾಪುರದಲ್ಲಿ ಒಳ್ಳೆ ರೋಡು ಒಂದು ಹುಡುಕಿದ್ರೂ ಸಿಗಲ್ಲ ಸರ್. ಚಿಕ್ಕಬಳ್ಳಾಪುರ ಜಿಲ್ಲೆ ಮಾಡಿದ್ರಲ್ವಾ, ಅದೇ ಥರ ರಸ್ತೆನೂ ಇಂಪ್ರೂವ್ ಮಾಡಬೇಕಲ್ವಾ? ಒಂದು ಕಡೆ ಮೋರಿ ಸೊಟ್ಟಿಗಿದೆ, ಒಂದು ಕಡೆ ರೋಡು ಸೊಟ್ಟಿಗಿದೆ, ಯಾವುದೂ ನೇರ ಮಾಡಿಲ್ಲ. ಒಂದು ಗೋಡೆ ಕಿತ್ತಾಕ್ತಾರೆ, ಒಂದು ಕಡೆ ಕೀಳೋದಿಲ್ಲ. ಎಷ್ಟೋ ಕಡೆ ಫುಟ್ಪಾತ್ ಕಿತ್ತಿಲ್ಲ, ಫುಟ್ಪಾತ್ ಮೇಲೆ ನಡೆಯೋಕ್ಕೆ ಜಾಗ ಇಲ್ಲ, ಜಾಗ ಇಲ್ಲ, ಫುಟ್ಪಾತ್ ಮೇಲೆ ನಡೆಯೋಕ್ಕೆ ಜಾಗ ಇಲ್ಲ. ಎಲ್ಲಿ ನೋಡಿದ್ರು ನೀರು, ಎಲ್ಲಿ ನೋಡಿದ್ರು ಕೆಸರು. ನಾವು ಎಲೆಕ್ಷನಲ್ಲಿ ಓಟ್ ಕೊಡಿ ಅಂತ ಬರ್ತಾರಲ್ವಾ, ನಾವು ಓಟ್ ಕೊಡಬೇಕು, ನಮ್ಮ ಕರ್ತವ್ಯ ಕೊಡೋಣ, ಆದರೆ ನಮಗೂ ಬೇಕಾದ ವ್ಯವಸ್ಥೆ ಮಾಡಿಕೊಡ್ಬೇಕಲ್ವಾ? ಅದು ಇದು ಮುಸ್ಟೂರು, ನಮ್ಮ ಚಿಕ್ಕಬಳ್ಳಾಪುರದಿಂದ ಕೇತನಹಳ್ಳಿಗೆ ಹೋಗೋ ಅಂತ ಮೇಯ್ನ್ ರೋಡು. ಕೇತನಹಳ್ಳಿಯಿಂದ ಮುಂದಕ್ಕೆ ಗೌರಿಬಿಂದೂರು ಕೂಡ ತಲುಪ್ಬೋದು, ಮಂಚನಹಳ್ಳಿ ಕೂಡ ತಲುಪ್ಬೋದು. ಅಷ್ಟು ಲಾಂಗ್ ಇರುವಾಗ ಚೆನ್ನಾಗಿ ಮಾಡಬೇಕಲ್ವಾ ರಸ್ತೆ ವ್ಯವಸ್ಥೆ? ರಸ್ತೆ ವ್ಯವಸ್ಥೆ ಸರಿಯಾಗಿದ್ದರೆ ರಸ್ತೆ ಸುರಕ್ಷೆ, ಜನದ ಸುರಕ್ಷೆ. ರಸ್ತೆ ಚೆನ್ನಾಗಿದ್ದರೆ ಜನ ಚೆನ್ನಾಗಿರ್ತಾರೆ. ಮೇಯ್ನ್ ಮುಖ್ಯವಾದ ಬೇಕಾಗಿರೋದು ರಸ್ತೆ, ಯಾಕೆಂದರೆ ಆರೋಗ್ಯ ಕೆಟ್ಟಾಗ ರಸ್ತೆ ಇಂಪಾರ್ಟೆಂಟ್ ಅಲ್ವಾ? ಬಸರಿ ಹೆಂಗಸುಗಳಿಗೆ ಬಾಣಂತಿಗಳಿಗೆಲ್ಲ ಇಂಪಾರ್ಟೆಂಟ್ ಅಲ್ವಾ? ರಸ್ತೆ ಇಲ್ಲ ಅಂದರೆ ನಾವು ಊಟ ಮಾಡೋಕ್ಕೂ ಕಷ್ಟ, ಸಂಪಾದನೆ ಮಾಡೋಕ್ಕೂ ಕೂಡ ತುಂಬ ಕಷ್ಟ. ಈ ರೋಡ್ ಏನು ಸಮಸ್ಯೆ? ಈ ರೋಡ್ನಲ್ಲಿ ಬೇಗ ಮಾಡಲ್ಲ ಸರ್, ಮಾಡ್ತಾರೆ. ಎಲ್ಲ ಕೆಸರಿನಲ್ಲಿ ಓಡಾಡಬೇಕು. ನಾವು ಬಿದ್ದು ಎದ್ದು ಓಡಾಡಿದ ಮೇಲೆ ನಂತರ ನಮ್ಮ ಮಕ್ಕಳು ತರಾಂತರ ಅವ್ರಿಗೆ ಒಳ್ಳೇದಾಗುತ್ತೆ, ನಮಗೆಲ್ಲಿ ಸರ್ ಒಳ್ಳೇದಾಗುತ್ತೆ? ನಮಗೆ ಕಷ್ಟದಲ್ಲೇ ನರಳೋದಾಗ್ಬಿಟ್ಟಿದೆ. ಏನು ಕೆಲಸ ಮಾಡ್ತೀವಿ? ನಾವು ಡ್ರೈವಿಂಗ್ ಸರ್. ಏನು ಡ್ರೈವಿಂಗ್? 30 ವರ್ಷದಿಂದ ನಾನು ಟೆಂಪೋ ಓಡಿಸ್ತಿದ್ದೆ, ಈಗ ಸದ್ಯಕ್ಕೆ ಸ್ವಂತ ಆಟೋ ಹಾಕ್ಕೊಂಡಿದ್ದೀನಿ. ಸಮಸ್ಯೆ ಆಗುತ್ತಾ? ಹೌದು ಸರ್, ಸಂದಿನಲ್ಲೂ ಬರೀ ಚೇಂಬರ್ಗಳು ಎತ್ತರ ಮಾಡಿರ್ತಾರೆ, ತಗ್ಗು ಮಾಡಿರ್ತಾರೆ. ಹಂಪ್ಸುಗಳು ಒಂದೊಂದು ರೋಡ್ಗೆ 5-5 ಹಂಪ್ಸು, 10 ಹಂಪ್ಸು ಹಾಕಿರ್ತಾರೆ. ನಾವು ಹೆಂಗೆ ಸರ್ ಟೈಮ್ ಕೀಪ್ ಅಪ್ ಮಾಡೋದು? ಟೈಮ್ ಕೀಪ್ ಅಪ್ ಮಾಡೋಕ್ಕೆ ಸಮಯ ನಮಗೆ ಭಾರಿ ಸಮಯ ಉಳಿಬೇಕು, ಅಂದರೆ ರೋಡ್ ಚೆನ್ನಾಗಿರಬೇಕು. ಈ ರೋಡ್ ಏನಾಗಿದೆ? ಈ ರೋಡು ತುಂಬ ಕೆಸರಾಗಿದೆ ಸರ್. ನಿನ್ನೆ ಎಲ್ಲ ಬೈಕಲ್ಲಿ ಹೋಗಬೇಕಾದ್ರೆ ಬಿದ್ದುಬಿಟ್ಟೆ ನಾನು, ಈಗ ಆಟೋನಲ್ಲಿ ಬರಬೇಕಾದ್ರೆ ಅಲ್ಲಿ ಸುಮಾರು 20 ನಿಮಿಷ ವೆಯ್ಟ್ ಮಾಡಿ ಈ ಲೈನ್ ಹೋದ್ಮೇಲೆ ನಮ್ಮ ಲೈನ್ ಬಂದಿದೆ. ಅದು ತುಂಬ ರಸ್ತೆ ವ್ಯವಸ್ಥೆ ಚಿಕ್ಕಬಳ್ಳಾಪುರದಲ್ಲಿ ಜಿಲ್ಲೆ ಆದಮೇಲೆ ಯಾವ ರಸ್ತೆನೂ ಚೆನ್ನಾಗಿದೆ.
ಎಸ್ ಎನ್ ನಾಗರಾಜು ಸರ್ ನಮ್ಮ ಹೆಸರು. ಒಟ್ಟಿನಲ್ಲಿ ಇಲ್ಲಿನ ಸ್ಥಳೀಯರು ಕೇಳ್ತಾ ಇರೋದು ಒಂದೇ, ನಮಗೆ ಸೂಕ್ತ ರಸ್ತೆ ಕಲ್ಪಿಸಿಕೊಡಿ, ಸುರಕ್ಷಿತ ಜನಸಂಚಾರಕ್ಕೆ ಅನುವು ಮಾಡಿಕೊಡಿ ಅಂತ. ಇದಕ್ಕೆ ನಮ್ಮ ಜನಪ್ರತಿನಿಧಿಗಳು ಅಥವಾ ಅಧಿಕಾರಿಗಳು ಯಾವ ಪರಿಯಾಗಿ ಸಾರ್ವಜನಿಕರ ಸಮಸ್ಯೆಗೆ ಸ್ಪಂದಿಸುತ್ತಾರೆ ಎಂದು ಕಾದು ನೋಡಬೇಕಾಗಿದೆ. ದಿ ದೇವರಾಜ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.